ಹಾಯ್ ಎಲ್ಲರಿಗೂ ನಾನು ನಿಮ್ಮ ಪದ್ಮಾ ಅಡುಗೆ ಬನ್ನಿ ಇವತ್ತು ತುಂಬ ಆರೋಗ್ಯಕರವಾದ ಅಷ್ಟೇ ರುಚಿಯಾದ ಈ ರಾಗಿ ಹಿಡ್ಲಿ ಮತ್ತು ಈ ಬಾಂಬೆ ಸಾಗುನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮೊದಲು ನನ್ನ ವೀಡಿಯೋಸು ಯಾರಿಗೆಲ್ಲ ಇಷ್ಟ ಆಗ್ತಿದೆ ಅವರು ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಇನ್ನೂ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಕೂಡ ಈ ಪದ್ಮ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಮೊದಲಿಗೆ ನಾನು ಒಂದು ಕಪ್ಪಿನ ಅಳತಿನಲ್ಲಿ ಈ ಉದ್ದಿನ ಬೇಳೆನ ಒಂದು ಬೌಲ್ಗೆ ಹಾಕಿ ನೋಡಿ ನೀರಿನಲ್ಲಿ ಹೀಗೆ ಇದ್ದೀನಿ ಒಂದು ಎರಡರಿಂದ ಮೂರು ಸಲನಾದರೂ ಇದನ್ನು ನೀರಿಂದ ತುಂಬ ಚೆನ್ನಾಗಿ ತೊಳಿರಿ ಯಾಕೆಂದರೆ ಪೌಡ್ರು ಇರುತ್ತೆ ಇದನ್ನು ನೀವು ಬೆಳಗ್ಗೆ ನೆನೆಸಿದ್ರೆ ಒಂದು ಎರಡರಿಂದ ಮೂರು ಅವರ್ ನೆನೆಸಿದ್ರೆ ಸಾಕು ನೋಡಿ ಇವಾಗ ನೆಂದಿದೆ ಗ್ರೈಂಡ್ ಮಾಡಿದ್ದೀನಿ ನೋಡಿ ಸೇಮ್ ನೀವು ದೋಸೆ ಹಿಟ್ಟಿನ ಅದಕ್ಕೇ ಇದು ಕೂಡ ಗ್ರೈಂಡ್ ಮಾಡಿ ನೋಡಿ ಒಂದು ಕಪ್ಪು ಉದ್ದಿನಬೇಳನ ಗ್ರೈಂಡ್ ಮಾಡಿದ್ದೀನಿ ಇದಕ್ಕೆ ನೀವು ಅನ್ನ ಅಥವಾ ಅವಲಕ್ಕಿ ಇದ್ರೆ ಜೊತೆಗೆ ಗ್ರೈಂಡ್ ಮಾಡಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತೆ ನೋಡಿ ಒಂದು ಕಪ್ಪು ಈ ರಾಗಿ ಹಿಟ್ಟನ್ನು ಇದ್ದೀನಿ ತುಂಬ ಆಗುತ್ತೆ ತಿನ್ನೋದಕ್ಕಂತೂ ಅದ್ಭುತ ರುಚಿ ಅಂತಲೇ ಅನ್ಬಹುದು ಈಗ ಇದು ನೆನೆಯಲಿಕ್ಕೆ ಬಿಡಿ ನೋಡಿ ಎಷ್ಟು ಚೆನ್ನಾಗಿ ನೆಂದು ಸ್ವಲ್ಪನೇ ಉಬ್ಬಿದೆ ಈಗ ಇದಕ್ಕೆ ಉಪ್ಪನ್ನು ನಾನು ಸೇರಿಸ್ತಾ ಇದ್ದೀನಿ ಆದಷ್ಟು ಅನ್ನ ಅಥವಾ ಅವಲಕ್ಕಿ ನೀವು ಹಾಕ್ಲೇಬೇಕು ಇಲ್ಲ ಅಂದರೆ ಚೆನ್ನಾಗಿ ಬರಲ್ಲ ರಾಗಿ ರೊಟ್ಟಿ ರಾಗಿ ಮುದ್ದೆ ರಾಗಿ ಉಪ್ಪಿಟ್ಟು ಎಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸೇ ಇದ್ದೀನಿ ರಾಗಿನಲ್ಲಿ ಮಾಡೋ ವೆರೈಟಿಗಳು ರಾಗಿ ಹಿಟ್ಟಲ್ಲಂತೂ ತುಂಬ ಅಂದರೆ ತುಂಬ ವೆರೈಟಿ ಮಾಡ್ಕೊಂಡು ತಿನ್ನಬಹುದು ಆರೋಗ್ಯಕ್ಕಂತೂ ತುಂಬಾ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದು ಅಂತಲೇ ಅನ್ಬಹುದು ನೋಡಿ ಇವಾಗ ನೋಡಿ ಇಡ್ಲಿದು ನೋಡಿ ಇಡ್ಲಿ ಮಾಡ್ತೀವಲ್ಲ ಅದನ್ನು ತೊಗೊಂಡಿದ್ದೀನಿ ಇದಕ್ಕೆ ನಾನು ಬಾಳೆಯಲ್ಲೇ ಇಟ್ಟಿದ್ದೀನಿ ಇಲ್ಲ ಬಾಳೆಯಲ್ಲೇ ಬೇಡ ನಮ್ಮಲ್ಲಿ ಇಲ್ಲ ಅನ್ನೋರು ಹಾಗೆ ಕೂಡ ಡೈರೆಕ್ಟಾಗಿ ಹಾಕಿ ಏನೂ ಆಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಇದೆಯಲ್ಲ ಅಂತ ನಾನು ಹಾಕಿದ್ದೀನಿ ಅಷ್ಟೇ ನೋಡಿ ಇದಕ್ಕೂ ನಾನು ಎಣ್ಣೆ ಸವರಿದ್ದೀನಿ ಬಟ್ ಇದು ಬಾಳೆ ಎಲೆ ಮೇಲೆ ಹಾಕೋದ್ರಿಂದ ತುಂಬ ರುಚಿಯಾಗಿ ಆಗುತ್ತೆ ದಪ್ಪ ಬರಲ್ಲ ಅಷ್ಟು ತೆಳುವಾಗಿ ಬರುತ್ತೆ ಮತ್ತು ಶೇಪ್ ಕೂಡ ಬರಲ್ಲ ಇದು ನೋಡಿ ಯಾವ ಶೇಪ್ ಬೇಕಂದ್ರೆ ಆ ಶೇಪಲ್ಲಿ ಬರುತ್ತೆ ನೀವು ಡೈರೆಕ್ಟಾಗಿ ಎಣ್ಣೆ ಸವ್ರಿಬಿಟ್ಟು ಹಾಕಿ ಇಲ್ಲಾಂದರೆ ಒಂದು ಬಿಳಿ ಬಟ್ಟೆ ಮೇಲೆ ಹಾಕಿ ಇನ್ನೂ ಚೆನ್ನಾಗಿ ಬರುತ್ತೆ ರಾಗಿ ಹಿಟ್ಟು ಮಾತ್ರ ತುಂಬ ಚೆನ್ನಾಗಿರಬೇಕು ಅತೀ ಕಪ್ಪಿರಬಾರ್ದು ನೋಡಿ ಯಾಕೆಂದರೆ ಮಕ್ಕಳು ಇಷ್ಟಪಡಬೇಕಲ್ವಾ ಅದಕ್ಕೋಸ್ಕರ ದೊಡ್ಡವರು ನಾವುಗಳಾದರೆ ತಿಂತೀವಿ ಬಟ್ ಮಕ್ಕಳು ಬೇಡ ಅಂತಾರೆ ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ನೋಡಿ ಈ ರೀತಿ ಕೆಂಪುರಾಗಿನಲ್ಲೇ ಮಾಡಿಕೊಡಿ ಈ ಇಡ್ಲಿನ ಯಾವ ರೀತಿ ಇಡ್ಲಿ ಪಾತ್ರೆಗೆ ಹಾಕಿ ನೀವು ಬೇಯಿಸ್ತೀರಾ ಅದೇ ಮೆಥೆಡನ್ನ ನೀವು ಫಾಲೋ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲವರೆಗೂ ಇದು ನೀವು ಬೇಯಿಸ್ಲಿಕ್ಕೆ ಇಡಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ನೋಡಿ ಎಲ್ಲ ಪಾತ್ರೆಗೂ ಇವಾಗ ಇಡ್ಲಿ ಹಿಟ್ಟನ್ನು ಹಾಕಿದ್ದೀನಿ ಈ ರಾಗಿ ಹಿಟ್ಟು ಮತ್ತು ಉದ್ದಿನಬೇಳೆ ಅವಲಕ್ಕಿ ಅನ್ನ ರುಬ್ಬಿರೋದು ಇದಕ್ಕೆ ಯಾವುದೇ ಥರದ್ದು ನಾನು ಸೋಡಾ ಮಿಕ್ಸ್ ಮಾಡಿಲ್ಲ ಯಾವಾಗಲೂ ತಿಂದಿದ್ದೇ ಮನೆಯಲ್ಲಿ ತಿಂಡಿ ತಿಂದು ಬೇಜಾರು ಆಗ್ತಿರುತ್ತೆ ಆವಾಗ ನೀವು ಮನೆಯಲ್ಲಿ ಏನೂ ಇಲ್ಲ ಅಂದಾಗ ಈ ಉದ್ದಿನ ಬೇಳೆನಾದರೂ ಇರುತ್ತಲ್ಲ ರಾಗಿ ಹಿಟ್ಟು ಮಿಕ್ಸ್ ಮಾಡಿ ಮಾಡ್ಕೋಬಹುದು ನೋಡಿ ಇವಾಗ ನಾನು ಬೇಯಕ್ಕೆ ಇಟ್ಟಿದ್ದೀನಿ ಈ ಇಡ್ಲಿ ಪಾತ್ರೆಯಲ್ಲಿ ನೀರು ಬೇಯ್ಯಕ್ಕೆ ಬಿಡಿ ಅದು ತುಂಬ ಚೆನ್ನಾಗಿ ಕುದೀಬೇಕು ಆಮೇಲೆ ನೀವು ಈ ಪಾತ್ರೆನ ಹಿಡಿ ಫಸ್ಟೇ ಇಡ್ಲಿಕ್ಕೆ ಹೋಗಬೇಡಿ ನೀರು ಚೆನ್ನಾಗಿ ಕುದಿಬೇಕು ನೋಡಿ ಇವಾಗ ಬಂದಿದೆ ಇಡ್ಲಿ ನೋಡಿ ಬೆಂದಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಇದು ನಾನು ಫಸ್ಟ್ ಹೇಳ್ದಾಗೆ ತುಂಬ ತೆಳುವಾಗಿ ಬಂದಿದೆ ತುಂಬ ತೆಳು ನಮ್ಗೆ ಇಡ್ಲಿ ಅಂತಲೇ ಅನ್ನಿಸ್ಕೊಳ್ಳಲ್ಲ ಬಿಡಿ ಸುಮ್ಮನೆ ನಾನು ಮಾಡಿದ್ದು ಬಟ್ ಬಾಳೆ ಎಲೆಯಲ್ಲಿ ಮಾಡಿದ್ದೀವಲ್ಲ ಅಂತ ಖುಷಿಯಿಂದ ತಿನ್ನಬೇಕು ಅದೇ ಇದ್ರಲ್ಲಿ ನೋಡಿ ಮಾಮೂಲಿ ಪಾತ್ರೆಯಲ್ಲಿ ಎಷ್ಟು ದಪ್ಪ ಇಡ್ಲಿ ಶೇಪೇ ಇದೆ ನೋಡಿ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ನೋಡಿ ನಾನು ಎರಡರಲ್ಲೂ ಮಾಡಿ ನಿಮಗೆ ತೋರಿಸಿದ್ದೀನಿ ನೋಡಿ ಕೆಲವೊಂದು ಮಾತ್ರ ಬಾಳೆ ಎಲೆ ಉಪಯೋಗಿಸಬೇಕು ನೋಡಿ ತುಂಬ ಚೆನ್ನಾಗಿ ಶೇಪು ಕೂಡ ಇದೆ ಸಾಫ್ಟಾಗಿದೆ ಬಿಸಿ ಬಿಸಿನಲ್ಲಿ ತಿಂತಾ ಇದ್ದರೆ ಕಳೆದೋಗ್ತೀರ ಅಷ್ಟು ಚೆನ್ನಾಗಿ ಅದ್ರ ಜೊತೆಗೆ ಈಸಿಯಾದ ರುಚಿಯಾದ ಮನೆಯಲ್ಲಿ ಏನು ತರಕಾರಿ ಇರುತ್ತೆ ಅದನ್ನು ಹಾಕ್ಬಿಟ್ಟು ಈ ಬಾಂಬೆ ಸಾಗುನ ಮಾಡಬಹುದು ನೀವು ಒಂದು ರುಬ್ಬೋ ಹಾಗಿಲ್ಲ ಏನಿಲ್ಲ ನೋಡಿ ಬಟಾಣಿ ಆಲೂಗೆಡ್ಡೆ ಕ್ಯಾರೆಟು ಈಗಂತೂ ಬೀನ್ಸಿನ ರೇಟ್ ತುಂಬ ಏರಿದೆ ಅದಕ್ಕೆ ನಾನು ಹಾಕಿಲ್ಲ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್